ನಾಮಸ್ಮರಣೆಯ ಒಂದು ಕೀರ್ತನೆಯ ಮುಖೇನ, ಅವರ ಮುಖೇನ, ಪರಮ ಪೂಜ್ಯ ಶ್ರೀಪಾದಂಗಳವರ ಮುಖೇನ, ಮಂತ್ರಾಲಯ ಪ್ರಭುಗಳ ಅಡಿದಾರೆಗಳಿಗೆ, ಮಂತ್ರಾಲಯ ಪ್ರಭುಗಳ ಮುಖೇನ ಭಗವಂತ ನಡೆದಾವರೆಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಎಲ್ಲರೂ ದೊಡ್ಡದಾಗಿ ಒಂದು ಗೋವಿಂದ ನಾಮ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಆ ಮೂಲಕ ನಿಮ್ಮ ಪಾಲಿನ ಹರಿನಾಮ ಸಂಕೀರ್ತನೆಯ ಸೇವೆಯನ್ನು ಕೈಗೊಳ್ಳಿ. ತಂದೆ ತಾಯಿಗಳೆಷ್ಟೋ ತಾನಿದ್ದ ಊರೆಷ್ಟೋ ಬಂಧು ಬಳಗಗಳೆಷ್ಟೋ ತನಗೆ ಸತಿಸುತ್ತರೆಷ್ಟೋ ಬಂದ ಜನುಮಗಳೆಷ್ಟೋ ಹೊಂದಿದ ಮರಣವೆಷ್ಟೋ ಒಂದೊಂದು ಎಣಿಕೆಗಾಣೆ ಒಂದೊಂದು ಎಣಿಕೆಗಾಣೆ ಹಿಂದೆ ಕೊಟ್ಟವರ್ಯಾರು ಇಂದು ಸರಹುವರ್ಯಾರು ಹಿಂದೆ ಕೊಂದವರ್ಯಾರು ಇಂದು ಸಲಹುವರ್ಯಾರು ಮುಂದೆ ಬಾರೆಂದೆನ್ನ ಕರೆಯುವರ ನಾರಾಣೆ ಮುಂದೆ ಬಾರೆಂದೆನ್ನ ಕರೆಯುವರ ಬಾರೆಂದು ಕರೆಯುವರ ಎನ್ನ ಕರೆಯುವರ ನಾಣೆ ತಂದೆ ವರ ಕಾಗಿನೆಲೆಯಾದಿ ಕೇಶವ ಕಾಗಿನೆಲೆಯಾದಿ ಕೇಶವ ನಿನ್ನ ದ್ವಂದ್ವ ಪದ ಬಿಡನೆ ಕಂಡ ಕಾಗಿನೆಲೆಯಾದಿ ಕೇಶವ ನಿನ್ನ ದ್ವಂದ್ವ ಪದ ಬಿಡನೆ ಕಂಡ 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 ಮಾಡಿ
ಚಲವಾಸ ಗೋವಿಂದ. ಯಾರ್ಯಾರು ಗೋವಿಂದ ಹೇಳಿಲ್ಲ ಕೈ ಎತ್ತಿ? ಹೇಳಿಲ್ವಾ? ಹೇಳದೆ ಇರೋರು ಇಷ್ಟು ಜನ ಇದ್ದೀರಲ್ಲಪ್ಪ. ಶೇಷಾಚಲವಾಸ ಗೋವಿಂದ. ಎಂತ ಊಟ ಹಾಕ್ಸಿದ್ದಾರೆ ಸ್ವಾಮಿಗಳು ಇವತ್ತು, ಆ ಊಟಕ್ಕಾರು ಬೆಲೆ ಬೇಡನ. ಶೇಷಾಚಲವಾಸ ಗೋವಿಂದ. ಪರಮ ಪೂಜ್ಯ ಶ್ರೀಪಾದಂಗಳವರ ಆರಾಧ್ಯ ಮೂರ್ತಿಯಾಗಿರತಕ್ಕಂತಹ ರಾಮದೇವರ ಒಂದು ಸ್ಮರಣೆಯನ್ನು ಮಾಡೋಣ. ಅಂಗಳದೊಳು ರಾಮನಾಡಿದ ಚಂದ್ರ ಬೇಗಂದು ತ ಹಠ ಮಾಡಿದ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಶ್ರೀಪಾದಂಗಳವರ ಗುರುಗಳಾಗಿರ್ತಕ್ಕಂಥ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಗೆ ಅತ್ಯಂತ ಪ್ರಿಯವಾದ ದೇವರ ನಾಮ ನಾರಾಯಣನ ನೆನೆ ಮನೆಮೆ ನಾರಾಯಣನ ನೆನೆ. ಅದಾದ್ಮೇಲೆ ಮಹಿಪತಿದಾಸರ ಕೋಲು ಕೋಲೆನ್ನ ಕೋಲೆ ಶ್ರೀಹರಿ ಕೋಲು ಕೋಲೆನ್ನ ಕೋಲೆ. ಅದಾದ ಮೇಲೆ ನಿನ್ನ ಒಲುಮೆಯಿಂದ ಕೆಳಗರು ಬಂದು ಮನ್ನೀಸುವರು ಮಗರು. ಒಟ್ಟು ನಾಲ್ಕು ದೇವರ ನಾಮ ಹೇಳಿ ಮಂಗಳವನ್ನು ಮಾಡುತ್ತೆ. ನಾಡಿದ ಚಂದ್ರ ಬೇಕೆಂದು ತ ಹಠ ಮಾಡಿದ ಚಂದ್ರ ಬೇಕೆಂದು ತ ಹಠ ಮಾಡಿದ ಅಂಗಳ ತೊಳ್ಳು
ರಾಮ ಕನ್ನಡಿಯೊಳ ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ರಾಮ ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಈ ಸಂಭ್ರಮ ನೋಡಿ ಆದಿಕೇಶವ ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ ಅಂಗಳದೊಳ್ಳು ರಾಮನಾಡಿದ ಚಂದ್ರ ಬೇಕೆಲ್ಲು ಹಠ ಮಾಡಿದ ಚಂದ್ರ ಬೇಕೆಲ್ಲು ಹಠ ಮಾಡಿದ ಅಂಗಳದೊಳ್ಳು ರಾಮ ಕೇಶವನ ಪಾದಾರವಿಂದಕ್ಕೆ ಗೋವಿಂದ ಈಗಲೇ ಅಲ್ಲ ವಾದಿರಾಜಗುರು ಸಾರ್ವಭೌಮರ ಒಂದೇ ದೇವರ ನಾಮದಲ್ಲಿ ಭಗವಂತನ ಸರ್ವೋತ್ತಮತ್ವ ನಾವು ಮಾಡಬೇಕಾದ ಸದಾಚಾರ ಭಗವಂತನ ತಾರತಮ್ಯ ಎಲ್ಲವನ್ನ ಒಟ್ಟಿಗೆ ಕೊಟ್ಟಿರತಕ್ಕಂತಹ ಒಂದು ಅದ್ಭುತವಾದ ದೇವರ ನಾಮ ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ ನಾರಾಯಣನ ವರ್ಣಿಸು ಮನ್ನಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ನಾರಾಯಣನ ನೆನ್ನೆ ಮನವೇ ನಾರಾಯಣನ ನೆನ್ನೆ ಶಂಖ ಕಾರಣವನ್ನು ಭುಜಯುಗ ತೊಳ್ಳುಮಾ
ಕುಲ ಚಂದ್ರನ ವಂದಿಸಿರೋ ಕೇಳುತ್ತಿರು ನಾರಾಯಣ ನನ್ನೆ ಮನವೇ
ಅಪ್ಪನರು ಅವನ ಕುಬರರು ಉರಗಾಧಿಪನಾವನ ಮಂಚ ಬಿಹಗೇಶ್ವರ ನಾವನ ವಾಹನ ಬಿಹಗೇಶ್ವರ ನಾವನ ವಾಹನ ಶ್ರೀದೇವಿಯು ಯಾವನಿಗರಸಿಯು ಸುರುಗುರು ಬಿರಿಂಚಿ ಅಪ್ಪನರು ಅವನ ಕುಬರರು ಉರಗಾಧಿಪನಾವನ ಮಂಚ ಬಿಹಗೇಶ್ವರ ನಾವನ ವಾಹನ ಬಿಹಗೇಶ್ವರ ನಾವನ ವಾಹನ ಪುರಹರ ನಾವನು ಮುತ್ತ ನೀರ ಪುತ್ತ ನಿತ್ಯಪತಿ ಯಾವನ ಚರಣ ಸೇವಕನ ಪುರಹರ ನಾವನು ಮುತ್ತ ನೀರ ಪುತ್ತ ನಿತ್ಯಪತಿ ಯಾವನ ಚರಣ ಸೇವಕನಾದ ಸುರರುಳಗ ಹಯವದನ ತಿನ್ನಾರು ಸುರರುಳಗ ಹಯವದನ ತಿನ್ನಾರು ಸುರರುಳಗ ಹಯವದನ ತಿನ್ನಾರು ಸರಿಯಂದು ಸುರುವೆನಯ್ಯ ಸರಿಯಂದು ಸುರುವೆನ ಸರ ಭಗವಂತನ ದಶಾವತಾರದ ಒಂದು ಸುಂದರವಾದ ವರ್ಣನೆ ಕೋಲುಕ್ಕೋಲೆನ್ನ ಕೋಲೆ ಶ್ರೀಹರಿ ಕೋಲುಕ್ಕೋಲೆನ್ನ ಕೋಲೆ ಕೋಲೆ ಆರಿಸ್ಕೋತೀರಿ ಮತ್ತೆ ವಾಪಸ್ಸು ಕೊಡಬೇಕು ನಮ್ಮ ಹರಿದಾಸ ಪರಂಪರೆಯಲ್ಲಿ ಭಗವಂತನ ಮುಂದೆ ನರ್ತನ ಮಾಡತಕ್ಕಂಥದ್ದು ಒಂದು ವಿಶಿಷ್ಟವಾದ ಒಂದು ಸೇವೆ. ನರ್ತನ ಸೇವೆ ಅಂತಲೇ ಅದಕ್ಕೆ ಕರೆಯಲ್ಪಡುತ್ತದೆ. ಅದರಲ್ಲೂ ವಿಶಿಷ್ಟವಾಗಿ ಬ್ರಹ್ಮೋತ್ಸವ ಕಾಲದಲ್ಲಿ ಭಗವಂತನ ಮುಂದೆ ವಿಶೇಷವಾಗಿ ನರ್ತನ ಮಾಡತಕ್ಕಂಥದ್ದು ಒಂದು ಸಂಪ್ರದಾಯ. ಅಂತಹ ಹರಿದಾಸ ಸಂಕೀರ್ತನೆಯ ಒಂದು ಈ ಕಡೆ ಬನ್ನಿ, ಸ್ವಾಮಿಗಳ ಹತ್ರ ಹೋಗ್ಬೇಡಿ, ಮಕ್ಳು ಈ ಕಡೆ ಬನ್ರಿ. ನೀವೆಲ್ಲರೂ ಕೂತ್ಕೊಂಡ್ಬಿಡಿ, ಯಾರಿಗೂ ಬಿಡಬೇಡ. ನಾರಾಯಣ. ಭಗವಂತನ ದಶಾವತಾರದ ಒಂದು ಸುಂದರವಾದ ವರ್ಣನೆಯನ್ನ ಪರಮ ಪೂಜ್ಯ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಂಗಿಸಿ ಹಂಗಿಸಿ ನನಗೆ ಹರಿನಾಮ ನಿಲ್ಲಿಸಿದರು, ಭಂಗಿಸಿ ಭಂಗಿಸಿ ನನಗೆ ಬಯಲಾಸೆ ಕಡಿಸಿದರು, ಹಂಗಿಸಿ ಹಂಗಿಸಿ ನನಗೆ ಹರಿನಾಮ ನಿಲ್ಲಿಸಿದರು, ಭಂಗಿಸಿ ಭಂಗಿಸಿ ನನಗೆ ಬಯಲಾಸೆ ಕಡಿಸಿದರು, ಕಂಗಡಿಸಿ ಕಂಗಿಸಿ ಕಾಮ ಕ್ರೋಧವ ಬಿಡಿಸಿದರು, ಹಿಂದೆ ನಿಂದಿಸಿದವರ ಎನ್ನ ಬಂಧು ಬಳಗ, ಹಿಂದೆ ನಿಂದಿಸಿದವರ ಎನ್ನ ಬಂಧು ಬಳಗ, ಬಾಯಿ ಬಡುಕರಿಂದ ನಾನು ಬದುಕಿದೆ ಹರಿಯೇ, ಬಾಯಿ ಬಡುಕರಿಂದ ನಾನು ಬದುಕಿದೆ ಹರಿಯೇ, ಕಾಡಿ ಕಾಡಿ ಕೈವಲ್ಯಕ್ಕೆ ಪದವಿತ್ತರು, ಕಾಸು ಪುಟ್ಟದಂತೆ ಪ್ರಾಗಶ್ಚಿತ್ತ ಮಾಡಿದರು, ಮೀಸಲು ಮಾಡಿದರು ಹರಿಯ ಒಡವೆ ಎಂದು, ಮೀಸಲು ಮಾಡಿದರು ಹರಿಯ ಒಡವೆ ಎಂದು, ಲೇಸು ಕೊಡೋ ನಮಪ್ಪ ಪುರಂದರ ವಿಠಲ ನಿನ್ನ ದಾಸರ 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 ದಾಸನೆಂದೆ ನಿಸಯ್ಯ
ಲೇಸು ಕೊಡೋ ನಮ್ಮಪ್ಪ ಪುರಂದರ ಬಿಟಲ ನಿಟ್ಟ ದಾಸರ 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 ದಾಸನೆಂದೆನಿಸಯ್ಯ ಕೋಲೆ
ನಿಂತ ನಮ್ಮ ವಿಠಲ ತನು ಪುತ್ತ ಪಾದ ಊರಿ ನಿಂತ ದಿಟ್ಟ ತಾನು ವಿಠಲ ವಿಠಲ ಪಾಂಡುರಂಗ ಜೈ ಹರಿ ವಿಠಲ ಪಾಂಡುರಂಗ ವಿಠಲ ವಿಠಲ ಪುರಂದರ ವಿಠಲ ನಿಂಬೋನಂತೆ ಪುರಂದರ
ಹೇಗೆ ಗೋವಿಂದ. ಕೊನೆಯದಾಗಿ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನೀಸುವರ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು ನಿನ್ನದೇ ಸಕಲ ಸಂಪತ್ತು ಅಂತ ಮೂರು ತಾಸುಗಳ ಕಾಲ ಭಗವನ್ನಾಮ ಸಂಕೀರ್ತನೆಯನ್ನ ಮಂತ್ರಾಲಯ ಪ್ರಭುಗಳ ವರ್ಧಂತಿಯ ಸಪ್ತಾಹ ಮಹೋತ್ಸವದ ಅಂಗವಾಗಿ ಕಿಂಚಿತ್ ಭಗವಂತನ ಸ್ಮರಣೆಯನ್ನು ಮಾಡತಕ್ಕಂತಹ ಒಂದು ಸದವಕಾಶ, ಅದರಲ್ಲೂ ವಿಶೇಷವಾಗಿ ಭಾಗವತರ ಸಂಘದಲ್ಲಿ ಭಾಗವತ ಪ್ರತಿಪಾದ್ಯನಾದ ಭಗವಂತನ ಸ್ಮರಣೆ, ಪರಮಪೂಜ್ಯ ಶ್ರೀಪಾದಂಗಳವರ ಒಂದು ವಿಶೇಷವಾದ ಸಾನ್ನಿಧ್ಯದಲ್ಲಿ ಅವರ ಮುಖೇನ ಭಗವಂತನಿಗೆ ನಮ್ಮ ಪಾಲಿನ ಕರ್ತವ್ಯದ ಸಮರ್ಪಣೆಯನ್ನು ಮಾಡತಕ್ಕಂತಹ ಒಂದು ಕೆಲಸವನ್ನು ಏನು ಮಾಡಿದ್ದೇವೆ. ಇದರಿಂದ ಭಗವಂತ ಪ್ರೀತನಾಗಿ ನಮ್ಮನ್ನು ಅನುಗ್ರಹ ಮಾಡಲಿ ಅಂತಕ್ಕಂತಹ ಪ್ರಾರ್ಥನೆಯನ್ನು ಪೂಜ್ಯ ಶ್ರೀಪಾದಂಗಳವರು ನಮ್ಮ ಪೂಜಾ ಕಾಲದಲ್ಲಿ ಭಗವಂತನಿಗೆ ನಮ್ಮೆಲ್ಲರ ಪರವಾಗಿ ನಿವೇದನೆಯನ್ನು ಮಾಡಲಿ ಅಂತ ಅವರ ಅಡಿದಾವರೆಗಳಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅಂತ ನಾವು ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಅವರ ಅಡಿದಾವರೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಗುರುಗಳ ಮುಖೇನ ಭಗವಂತನಿಗೆ ಅದು ತಲುಪಲಿ ಅಂತಕ್ಕಂತಹ ಮಾತನ್ನಾಡುತ್ತಾ ಏರ್ಪಾಡು ಮಾಡಿದ ಈ ಒಂದು ಸಮಿತಿಯ ಎಲ್ಲ ಆಡಳಿತ ವರ್ಗದವರಿಗೆ ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ದಿವ್ಯ ಸಾನ್ನಿಧ್ಯವನ್ನು ಇತ್ತು ನಮ್ಮನ್ನು ಅನುಗ್ರಹ ಮಾಡಿದಂತಹ ಕರುಣಾಳುಗಳಾದ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ಎಲ್ಲ ಭಕ್ತವೃಂದದ ಪರವಾಗಿ ಕೃತಜ್ಞತಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮಂಗಳವನ್ನ ಮಾಡ್ತಾ ಇದ್ದೇನೆ. ನುಡಿಗಳ ಮೊದಲನೇ ಸಾಲಿನಲ್ಲಿ ವಿಜಯದಾಸರು ತಾವು ಹಿಂದೆ ಪಟ್ಟಂತಹ ಕಷ್ಟವನ್ನು ವರ್ಣನೆ ಮಾಡಿದ್ದಾರೆ. ನುಡಿಗಳ ಎರಡನೇ ಸಾಲಿನಲ್ಲಿ ವಿಜಯ ವಿಠಲ ಅಂಕಿತ ಆದ ಮೇಲೆ ಏನು ಭಗವಂತ ಸೌಭಾಗ್ಯವನ್ನ ಕೊಟ್ಟ ಅದನ್ನ ಭಗವಂತ ನಡೆದಾವರಿಗಳಿಗೆ ಅವರು ಸಮರ್ಪಣೆಯನ್ನ ಮಾಡಿದ್ದಾರೆ. ಯಾರ ಮಕ್ಕದಲ್ಲೂ ಗೆಲುವಿಲ್ಲಲ್ಲ, ಯಾಕೆ ಏನೋ ಕಳ್ಕೊಂಡವ್ರ ತರ ಅಳತಾ ಕೂತಿದ್ದೀರಿ ಯಾಕೆ? ಶ್ರೀಪಾದಂಗಳವರು ಕೂತಿದ್ದಾರೆ, ಅವರಿಗೆ ಹೆಚ್ಚು ಸಮಯ ಕಾಯಿಸೋದು ಬೇಡ ಅಂತ. ಒಂದು ನರಸಿಂಹದೇವರದು ಅಪೇಕ್ಷೆ ಪಡುತ್ತಿದ್ದಾರೆ. ಮಂತ್ರಾಲಯ ಪ್ರಭುಗಳ ಪ್ರಪ್ರಥಮ ಅವತಾರ ಆಗಿರ್ತಕ್ಕಂತಹ ಪ್ರಹ್ಲಾದರಾಜರ ಒಂದು ದಿವ್ಯವಾದ ಚರಿತ್ರೆಯನ್ನ ಭಾಗವತ ಸಪ್ತಮ ಸ್ಕಂದದಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅದನ್ನೇ ಕನ್ನಡೀಕರಿಸಿ ಫಲಸ್ತುತಿಯೊಂದಿಗೆ ಪುರಂದರದಾಸರು ಏನು ಕೊಟ್ಟಿದ್ದಾರೆ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡುತ್ತಿದ್ದೇನೆ. ನೋಡಿ, ನರಸಿಂಹದೇವರು ಅಂದ್ರೆ ಎಲ್ಲೆಲ್ಲೋ ಇದ್ದವರೆಲ್ಲ ಮುಂದೆ ಬರ್ತಾರೆ. ಲಕ್ಷ್ಮೀನಾರಸಿಂಹ ಚರಿತೆಯ ಪಠಿಸುವಂತ ನರರಿಗೆಲ್ಲ ಪುತ್ರ ಸಂತಾನಗಳಿತ್ತು, ಮತ್ತು ಬೇಡಿದಂಗೆ ಕೊಟ್ಟು ಭಕ್ತವತ್ಸಲ ಮುಕ್ತಿ ಕೊಡುವ ಪುರಂದರ ವಿಠಲರಾಯ ಅಂತ ಫಲಸ್ತುತಿಯನ್ನ ಹೇಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಹೆಚ್ಚು ಪ್ರಸ್ತುತ, ಯಾಕೆಂದ್ರೆ ಅವರು ಹೆಚ್ಚು ಪೂಜೆ ಮಾಡತಕ್ಕಂಥದ್ದು ಘಟಿಕಾಚಲದ ಮುಖ್ಯ ಪ್ರಾಣದೇವರನ್ನ. ಅವರ ಒಂದು ಸಾನ್ನಿಧ್ಯದಲ್ಲಿ ಅದು ಇದೆ. ಆ ಮುಖ್ಯ ಪ್ರಾಣ ದೇವರು ಘಟಿಕಾಚಲದಲ್ಲಿ ನರಸಿಂಹದೇವರಿಗೆ ಕೈ ಮುಗಿತಾ ತಾವು ನಿಂತಿದ್ದಾರೆ. ಅಂತಹ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಮಂತ್ರಾಲಯ ಪ್ರಭುಗಳ ಈ ಒಂದು ಪ್ರಪ್ರಥಮ ಅವತಾರದ ಚರಿತ್ರೆಯನ್ನ ನರಸಿಂಹದೇವರಿಗೆ ಸಮರ್ಪಣೆ ಮಾಡ್ತಾರೆ.
ಮಾಡಿದ ಪುಣ್ಯ ಗಂಡನಿಗಿಲ್ಲ. ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ. ತೊಂಡ ರಕ್ಷಕ ಅಚಲಾನಂದ ವಿಠಲ, ತೊಂಡ ರಕ್ಷಕ ಅಚಲಾನಂದ ವಿಠಲ, ನೀ ಗಂಡ ನಾ ಹೆಂಡತಿ, ತೊಂಡ ರಕ್ಷಕ ಅಚಲಾನಂದ ವಿಠಲ, ನೀ ಗಂಡ ನಾ ಹೆಂಡತಿ, ನೀ ಗಂಡ ನಾ ಹೆಂಡತಿ. ಭಗವಂತ ಪಾಪವನ್ನ ಕೊಡಬೇಡ ಸ್ವಾಮಿ, ನಮ್ಮ ಪಾಪಗಳಿಗೆ ಶಿಕ್ಷೆಯನ್ನ ಕೊಡದೆ ಪುಣ್ಯವನ್ನ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡುವಂತ ಹರಿದಾಸರು ಭಗವಂತನಲ್ಲೂ ಗಂಡ ಹೆಂಡತಿಯ ಸಂಬಂಧವನ್ನ ತಾವು ಪ್ರಾರ್ಥನೆ ಮಾಡಿದ್ದಾರೆ. ಯಾಕೆ ಅಂದ್ರೆ ಈ ಗಂಡ ಬೈಯುವುದಿಲ್ಲ, ಕೋಪವನ್ನು ಮಾಡಿಕೊಳ್ಳಲಂತೆ, ಅಷ್ಟು ಸರಳ ಭಗವಂತ ಅಂತ. ತೊಂಡ ರಕ್ಷಕ ಅಚಲಾನಂದ ವಿಠಲ, ನೀ ಗಂಡ ನಾ ಹೆಂಡತಿ, ನೀ ಗಂಡ ನಾ ಹೆಂಡತಿ, ನೀ ಗಂಡ ನಾ ಹೆಂಡತಿ. ಸತ್ಯ ಜ್ಞಾನ ಸುಖ ಸ್ವರೂಪ ಮಮಲಂ ಕ್ಷೀರಾಬ್ಧಿ ಮಧ್ಯಸ್ಥಲಂ ಯೋಗಾರೂಢಮತಿ ಪ್ರಸನ್ನ ವದನಂ ಭೂಷಾ ಸಹಸ್ರೋಜ್ವಲಂ ತ್ರಕ್ಷಂ ಚಕ್ರಪಿನಾಕ ಸಾಭಯವರ ವಿಭ್ರಾಣಮರ್ಕಚ್ಚೀ ಚತ್ರೀಭೂತ ಫಣೀಂದ್ರ ಮಿಂಧು ಧವಲಂ ಲಕ್ಷ್ಮೀ ನೃಸಿಂಹಂ ಭಜೇ, ಲಕ್ಷ್ಮೀ ನೃಸಿಂಹಂ ಭಜೇ, ಲಕ್ಷ್ಮೀ ನೃಸಿಂಹಂ ಭಜೇ, ಲಕ್ಷ್ಮೀ ನೃಸಿಂಹಂ ಭಜೇ. ನಾದಸಿಂಹನೆಂಬೋ ದೇವನು, ನಾದಸಿಂಹನೆಂಬೋ ದೇವನು, ಲಕ್ಷ್ಮೀ ನಾದಸಿಂಹನೆಂಬೋ ದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ನಾದಸಿಂಹನೆಂಬೋ ದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ಆದಿಯಲ್ಲಿ ಲಕ್ಷ್ಮಿ ಸಜ್ಜನಿ ಮಲಗಿರಲು ಬಂದರಾದ ಸನತ್ಕುಮಾರರು, ಆಗ ದ್ವಾರ ಪಾಲಕರು ಕಟಯನಾದ ಕೋಪದಿಂದ, ಮೂರು ಜನ್ಮದಲ್ಲಿ ನೀವು ಅಸುರರಾಗಿ ಪುಟ್ಟಿರುವರು. ನಾರಸಿಂಹ ಲಕ್ಷ್ಮೀ ನಾರಸಿಂಹ ಕೈಗಿರಿ ನಾರಸಿಂಹನೆಂಬ ದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ದ್ವಿತೀಯ ಗರ್ಭದಲ್ಲಿ ಜನಿಸಿದ ಹಿರಣ್ಯಾಕ್ಷ ಹಿರಣ್ಯಕಶಿಪುರೆಂಬ ಭ್ರಾತೃ, ದ್ವಿತೀಯ ಗರ್ಭದಲ್ಲಿ ಜನಿಸಿದ ಹಿರಣ್ಯಾಕ್ಷ ಹಿರಣ್ಯಕಶಿಪುರೆಂಬ ಭ್ರಾತೃ, ಪೃಥ್ವಿಯನ್ನು ಮುಳುಗಿಸಿದ ತಾರಕನಾದ ಶ್ರೀಹರಿಯು, ಪೃಥ್ವಿಯನ್ನು ಮುಗಿಸಿದ ತಾರಕನಾದ ಶ್ರೀಹರಿಯು, ತೃತೀಯ ರೂಪದಿಂದ ಕಳನ ಕೊಂದು ಧರೆಯ ಮುಳುಗಿದನು. ನಾರಸಿಂಹ ಲಕ್ಷ್ಮೀ ನಾರಸಿಂಹ ವೀರಾ ನಾರಸಿಂಹನೆಂಬ ದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ಅನುಜನಾದ ಹಿರಣ್ಯಕ್ಷನ ಮರಣವನ್ನು ಬೇಲಿಯಾದ ನಡೆದ ತಪಸ್ಸಿಗೆ, ಅನುಜನಾದ ಹಿರಣ್ಯಕ್ಷನ ಮರಣವನ್ನು ಬೇಲಿಯಾದ ನಡೆದ ತಪಸ್ಸಿಗೆ, ಹರಿಯ ಮೇಲೆ ಸಿಟ್ಟಿನಿಂದ ಹುಟ್ಟ ತಪಸ್ಸನ್ನು ಮಾಡಿ, ಹರಿಯ ಮೇಲೆ ಸಿಟ್ಟಿನಿಂದ ಪುತ್ರ ತಪಸ್ಸನ್ನು ಮಾಡಿ, ಬ್ರಹ್ಮನಿಂದ ವರಗಳನ್ನು ಪಡೆದುಕೊಂಡು ಬಂದ ನಾರ ನಾರಾಯಣ ಲಕ್ಷ್ಮೀ ನಾರಸಿಂಹ ಚರಣಿ ನಾರಸಿಂಹನೆಂಬ ದೇವನು, ನಂಬಿದಂಥ ನರರಿಗೆಲ್ಲ ಬರವ ಕೊಡುವನು. ಸೂರ್ಯ ಮಾಡಿದ ಮೂರು ಲೋಕಕ್ಕೆ ಅಸುರ ತನ್ನ ಭಾವ ತೋರಿದ,
ಇಂದ್ರ ಲೋಕ ಸೂರೆ ಮಾಡಿದ ಮೂರು ಲೋಕ ಅದರ ತನ್ನ ಭಯವ ತೋರಿದ
ನಿನ್ನ ದೇವ ಯುದ್ಧಯಟೆಯನು ತೋರೆಯನ್ನು ತಪ್ಪಿದನು ತನ್ನ ತುಳನ ಕೋರಲು ನಿನ್ನ ದೇವ ಯುದ್ಧಯನು ತೋರೆಯನ್ನು ತಪ್ಪಿದನು ತನ್ನ ತುಳನ ಕೋರಲು ವಾಸೌ ಇದು ಸರ್ವತ್ರ ಅಸ್ಮಾ ಸ್ತಂಭೇನ ದೃಶ್ಯತೆ ವಾಸೌ ಇದು ಸರ್ವತ್ರ ಅಸ್ಮಾ ಸ್ತಂಭೇನ ದೃಶ್ಯತೆ ಕೊನೆಗೆದಾಗಿ ನಮ್ಮ ಒಳಗಡೆ ಇರ್ತಕ್ಕಂತಹ ನಾನು ನನ್ನದು ನನ್ನಿಂದ ಅನ್ನತಕ್ಕಂತಹ ಅಹಂಕಾರವನ್ನು ತೊಡೆದು ಹಾಕ್ತಕ್ಕಂತಹ
ಒಂದು ಅತ್ಯದ್ಭುತವಾದ ದೇವರ ನಾಮ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರ ಮಹಾರಾಯ. ಇವತ್ತು ಶ್ರೀ ಪೂಜ್ಯ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಇಷ್ಟು ಹೊತ್ತು ಭಗವತ್ ಸ್ಮರಣೆ ಮಾಡಿದ್ದೇವೆ ಅಂದರೆ ಅದು ಎಷ್ಟೋ ಜನ್ಮದ ಪುಣ್ಯ. ಅದು ಭಗವಂತ ಕೊಟ್ಟಿರತಕ್ಕಂತಹ ಒಂದು ಒಲುಮೆ, ಭಗವಂತನ ಒಲುಮೆಯಿಂದ ಬಂದಿರತಕ್ಕಂಥದ್ದು. ಈ ಭಾಗ್ಯವನ್ನು ನಮಗೆ ಮತ್ತೆ ಮತ್ತೆ ಕೊಡುವಂತಕ್ಕಂತಹ ಪ್ರಾರ್ಥನೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ. ಈ ಒಂದು ದೇವರ ನಾಮದೊಂದಿಗೆ ಮಂಗಳವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಹೊಸ ಧ್ವನಿ ಸುರುಳಿ ಆಯೋ ಕಾವೇರಿ ರಂಗ ಅಲ್ಲಿ ಮಾರಾಟಕ್ಕೆ ಉಪಲಬ್ಧ ಇದೆ. ಅದರಲ್ಲಿ ಇಟ್ಟಿಗೆ ಮೇಲೆ ನಿಂತ ನಮ್ಮ, ಹನುಮಾನ್ ಕಿ ಜೈ, ಪಾಂಡುರಂಗ ತುತ್ಪಾದ ಪಾಲಿಸಯ್ಯ, ರಾಗಿ ತಂದೀರ, ಹಾಗೂ ನಂಜನಗೂಡಿನ ನಂಜುಂಡೇಶ್ವರನ ಮೇಲೆ ಇರತಕ್ಕಂತಹ ಹರಿದಾಸ ಸಾಹಿತ್ಯದ ಒಂದೇ ದೇವರ ನಾಮ ಬಾರಾಯಣ ವಿಠಲರ ನಂಜುಂಡ ನಮ್ಮ ಗುರು ನಂಜುಂಡ, ತಪ್ಪುಗಳೆಲ್ಲ ಪರಿಹರಿಸುವ, ಇಷ್ಟು ದೇವರ ನಾಮಗಳು ಒಂದೇ ಧ್ವನಿ ಸುರುಳಿಯಲ್ಲಿದೆ. ಆಸಕ್ತಿಯುಳ್ಳವರು ಕೇಳಿ ಪಡೆದುಕೊಳ್ಳಲು ಅನ್ಯರಿಂದಲೇ ಸುಖವಾಯಿತು ಎಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ಅನ್ಯರಿಂದಲೇ ಸುಖವಾಯಿತು ಎಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ಪುಣ್ಯ ಪಾಪವರಿಯದೆ ಬದುಕುವ ಮನುಜನಿಗಿಂತ ಪುಣ್ಯ ಪಾಪವರಿಯದೆ ಬದುಕುವ ಮನುಜನಿಗಿಂತ ನಾಯಿ ಕುನ್ನಿಲೇಸಯ್ಯ. ಕುಲಹೀನನಾದರೂ ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದ ಎಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ. ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಗೋಪಾಲ ವಿಠಲ ಗೋಪಾಲ ವಿಠಲ. ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೆ ಸಕಲ ಸಂಪತ್ತು ದೇವ ನಿನ್ನದೆ ಸಕಲ ಸ
ಪ್ರಣಾಮೋ ದುಃಖ ಶಮನಃ ತನ್ನಮಾಮಿ ಹರಿಂ ಪರಂ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೇವ ಕೈವಲಂ ಕಲೌ ನಾಸ್ತ್ಯೈವ 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 ಗತಿರಣ್ಯತ ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯಃ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶೇಷಾಚಲ ವಾಸ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ರಾಜಾಧಿರಾಜ ಗುರು ಸಾರಹೂ ವರದ ಗೋವಿಂದ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು. ಹರೇ ಶ್ರೀನಿವಾಸ.
ಐ ಹೋಪ್ ಎವ್ರಿಬಡಿ ಈಸ್ ಟೈರ್ಡ್ ನೋ ಯಾ ವೆರಿ ಗುಡ್ ದಟ್ ಇಸ್ ವಾಟ್ ವಿ ವಾಂಟೆಡ್ ಟು ಹಿಯರ್ ಪ್ರಾಬಬ್ಲಿ ಇಫ್ ಒನ್ ಮೋರ್ ಅಕೇಶನ್ ಇಸ್ ಗಿವನ್ ಫಾರ್ ಮೈಸೂರು ಶ್ರೀ ರಾಮಚಂದ್ರಾಚಾರ್ಯ ಇನ್ ಸೇಲಂ ಪ್ರಾಬಬ್ಲಿ ಇಟ್ ಶುಡ್ ಬಿ ಹೆಲ್ಡ್ ಫಾರ್ 6 ಅವರ್ಸ್ ಕಂಟಿನ್ಯೂಸ್ಲಿ ಪ್ರಾಬಬ್ಲಿ ಐ ನೌ ಮೇ ನಾಟ್ ಫೈಂಡ್ ವರ್ಡ್ಸ್ ಟು ರಿಯಲಿ ಎಕ್ಸ್ಪ್ರೆಸ್ ಎಕ್ಸ್ಪ್ಲಿಸಿಟ್ಲಿ ದಿ ಪರ್ಫಾರ್ಮೆನ್ಸ್ ವಿಚ್ ವಾಸ್ ಡೆಲಿವರ್ಡ್ ಬೈ ದ ಟ್ರೂಪ್ ಲೆಡ್ ಬೈ ಮೈಸೂರು ಶ್ರೀ ರಾಮಚಂದ್ರಾಚಾರ್ಯ However, I need to, you know, at least thought of listing certain of the things, whatever we saw in these 3 hours. I will not take much of time, because it's already getting late. However, I have just listed a few items. Probably it is a collection of the information from all of you. I am representing it on behalf of all of you. Let me just very quickly put it before you. The first thing, the foremost thing, which we would really observe and appreciate is that the appearance of Mysore Sri Ramachandracharya, a staunch believer, follower of Dvaita philosophy. You can see him in his appearance with his Shankha Chakra, Nama Mudre, everything appearing very prominently, Shikha and the, you know, the earrings which he is wearing. That is number one. Number two, I told in the beginning that the intensity, the level, the voice level and the tone will be the same right from the beginning to the end, which you have already witnessed now. Right from the beginning to the last song, the same amount of pitch, the same amount of tone and the same level he has maintained. And as I also told in the beginning, you would have observed, not a single of drop of water any of them have taken. Probably if I am able to talk for about 10-15 minutes, I may require a glass of water. But for more than 3 hours, without even consuming a drop of water, he has been able to do this. Right? And of course, he is very popularly known for his audiovisual effects, which you have already seen. Probably, you know, we see that so many computers are being used in a cinema or in a computer thing, that, you know, we get the audiovisual effect, the sound effect and the visual effect. Here, I don't think any computer can be really compared to Mysore Sri Ramachandra's performance. How actively he is involved on the stage, mentally, physically, actively he is involved, right? You would really appreciate that. And one more thing is the collection of photographs. Look at the amount of photographs that he is holding. Probably, I think more than 5,000 to 6,000 photographs he must be holding Acharya. Irboda? On the 5,000 or 6,000 irboda nimatra photograph. So many collections. And the collections are so rare. You may not be able to see it everywhere. In fact, some of the audience, they said, they would like to have a glimpse of each and every photograph which is being shown by Mysore Sri Ramachandra Acharya. They wanted to really see that. They said, you know, ask Acharya to, you know, show the photograph towards the right. So many photographs, very rare collections he has got. And I don't know whether you have observed, in the performance, particularly when the Ankitas are being told, you know, he gets excited. Who has compiled this particular song? Who is the composer of this song? He wants to, you know, put before the audience that this is done by Kanakadasa or Vijayadasa or Gopaldasa or Purandaradasa. He, you know, he gets excited, particularly when the Ankita comes. Very clearly he wants to put before the audience. Okay? And every song, as you have seen, you know, he has been able to give a very good short description in the beginning or in the middle of the song or at the end of the song. So that he wants to, you know, spread the real message which is conveyed in each and every song. And we would have observed that on many occasions, normally the musicians, they split the words at certain levels which may not be really apt. But here, whenever Mysore Ramachandracharya splits the words, it is in the right appropriate place he splits the word so that the real meaning is carried away to the mass. And every song, probably, you know, all these songs, whatever you have heard now today, I should not say that it is in his fingertips. It is in his tongue tips, I would say. With closing his eyes, he has sung almost all the songs. There has been absolutely no reference to any of the books. So, On behalf of Sri Raghavendra Saptaha Karyacharana Samiti and the Raghavendra Swamigal Saptaha Committee Salem, I very sincerely thank
Mysore Sri Ramachandracharya for performing this event in this Salem city. We are very, very thankful to you, Acharya. And at the same time, it is customary on my part to really appreciate the performance given by the supporting roles, which have been played by Murudangam by Sri Murali, and the violinist Sri Pranesh Achar, and the support of submission and the arrangement and the production of the photographs by Sri Suresh. So I take this opportunity finally to thank all the devotees, the Bhakta Janas who had come for this particular event. The very first day of this Mahotsavam, we have seen a very glittering end for the first day. And this sport should continue from tomorrow also for all the 7 days. And it has been announced by Mysore Sri Ramachandracharya that CDs and the DVDs are available here for sale. So interested Bhaktas can kindly procure that. Lastly, tomorrow's program, as we have already announced certain modifications in the morning program, we will have at 5:30 morning the Suprabhatam Ratasmarane, which will be compared and organized and delivered by Vidwan Sri K. Appanacharya. I request all the Bhaktas, devotees to be present here in this hall tomorrow morning at 5:30. And at 6 o'clock, we will have the Raghavendra Swami Ashtotra Parayana. Normally, it used to be at 7 o'clock because of certain changes on account of arrival of His Holiness Sri Pijavaramata Srimadi Vishveshatita Sri Padangalavar. So there has been certain modifications made only in the morning program. So the Raghavendra Ashtotra Parayana will be commencing at 6 a.m. And the homas, the second day's homas, tomorrow are Manya Sukta and Vayastuti Panastrana Homa. That will also commence at about 6 o'clock in the morning. And we will have the Anugraha Sandesha from His Holiness Sri Sri Vidyadhisa Sri Tashri Pajangalavar of Palimarumat Udupi and also Vishveshatita Sri Pajangalavar of Sri Pejavaramat tomorrow morning at 8 o'clock. And at the same time at 8 o'clock we will have the Guru Raja Pada Puja, Kanakabhisheka and the Laksha Pushparchane also simultaneously will be carried out on the ground floor here. And tomorrow's one more important program in the morning is at 10:30 we have the Sumadhva Vijay Parayana by Satsanga of Salem. And about the evening programs, we will have Pravachana discourses from Vidwan Sri Muralidhara Das at 5 o'clock. And the Shobha Yatra, what we call as the procession, will commence tomorrow at 5 p.m. from the Sri Raghavaswamy Math. And tomorrow's, the last important program of tomorrow's evening program would be the celebration of Sri Raghavendra Swami's Vedanta Samrajya Pattabhisheka, which will be directed by Vidwan Sri K. Appanacharya, and the composer of music would be Puttur Sri Narasimha Nayaka. Tomorrow also, for all these functions, all these programs, I request all the devotees from Salem to be present at the right time. Give all the programs a very successful event to happen, so that, and I, as I already told in the morning, I request you to kindly come with your friends, relatives, family members, involve everybody. This is a very good occasion. I request that you should not miss these programs. Okay. Now, the Tirtha Prasadam would be available now. I request all the devotees who are present here to please go to the dining hall and have the dinner. Thank you very much. Haresh Srinivasa.